ಮಾಡಿದ್ದವರಿಗೆ ಹೆಂಗೆ ಕರೆ ನೀಡ್ತೀರಿ ಮೇಡಮ್ ಮತ ನೀವು ಮಾಡಿ ಅಂತ? ಎಲ್ಲರೂ ಹೇಳ್ತೀನಿ, ಮತದಾನ ಎಲ್ಲ ಶ್ರೇಷ್ಠ ದಾನ, ಹಿಂದೆ ಕೂತು ಮಾತಾಡೋ ಬದಲು ನೀವು ಮುಂದೆ ಬಂದು ಮತದಾನ ಅಭಿಪ್ರಾಯ ತಿಳಿಸಿ ಹೆಚ್ಚು ಹೆಚ್ಚು ಜನರು ಮತದಾನ ಮಾಡಬೇಕು. ಪರ್ಟಿಕ್ಯುಲರ್ಲಿ ನಾನು ಯುವಕರಿಗೆ ಹೇಳ್ತೀನಿ, ನಮ್ಮಂಥ ವಯಸ್ಸಾದವರು ಕ್ಯೂದಲ್ಲಿ ಭಾಳ ಜನ ಇರ್ತಾರೆ, ಯುವಕರು ಮುಂದೆ ಬಂದು ಮತದಾನ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಸ್ಕೊತೀನಿ ಕೈ ಮುಗಿದು. ಹೌದು ಹೌದು, ಮೊದಲ ವೋಟಿಂಗ್ ಇದೆ. ಅದೇ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಬನ್ನಿ, ಹಿಂದೆ ಕೂತ್ಕೊಂಡು ಮಾತಾಡಬೇಡಿ. ಆಮೇಲೆ ನಿಮಗೆ ಒಂದು ಚುನಾವಣೆಗೆ ಒಂದು ಹಕ್ಕಿದೆ, ಅದನ್ನು ನೀವು ಉಪಯೋಗಿಸ್ಕೊಳ್ಳಿ, ನೀವು ಮತದಾನ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ರಾಜ್ಯಸಭಾ ಮೆಂಬರ್ ಆಗಿ ವೋಟ್ ಮಾಡೋದು ಹೆಂಗೆ? ಇನ್ನೂ ಹೋಗಿಲ್ಲ ನಾನು, ಬರೀ ಪ್ರಮಾಣ ವಚನ ತಗೊಂಡಿದ್ದೀನಿ, ಯಾವುದು ಸೆಷನ್ಸ್ ಇಲ್ಲಲ್ಲ. ಅದೇ ನೀವೆಲ್ಲ ಹೋಗ್ಬೇಕಿತ್ತು ಅಂತೇಳಿ ಮೊದಲೇ ಬಂದ್ರಿ, ಕೆಲವ್ರು ಹಂಗೆ ಹೋಗ್ತಾರೆ, ಅದು ಮತದಾನ ಮಾಡ್ಲಿಕ್ಕೆ ಬರಲ್ಲ. ಅಕ್ಟೋಬರ್ ಬಗ್ಗೆ ನಾನು ಏನ್ ಕಮೆಂಟ್ ಮಾಡಿದ್ ಅಂತ ನಾ ಹೇಳ್ಬೋದು. ನನಗಿಂತ ಹೆಚ್ಚು ನಾರಾಯಣ ಮೂರ್ತಿ ಅವರು ಹುಷಾರ್ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಓಟ್ ಹಾಕ್ಸಿ ಮತ್ತೆ ಮನೆ ಕರ್ಕೊಂಡು 50% ಆಗುತ್ತೆ ಮೇಡಮ್ ಯಾವಾಗ್ಲೂ ಇಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. ಏನ್ ಹೇಳ್ತಾರೆ ಬೆಂಗಳೂರು ಜನಕ್ಕೆ? ಏನ್ ಹೇಳ್ಬೇಕು ಎಲ್ರಿಗೂ ಹೇಳಿ, ಅದು ಒಂದೇ ಹೇಳೋದು, ದಯವಿಟ್ಟು ಮುಂದೆ ಬಂದು ಮತದಾನ ಮಾಡಿ. ವಿದ್ಯೆ ಇದ್ದಷ್ಟು ಜನ ಮತದಾನ ಮಾಡೋದು ಕಡಿಮೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಿಮಗೆ ಹೆಚ್ಚು ತಿಳುವಳಿಕೆ ಇರ್ತದೆ, ಹೆಚ್ಚು ಮುಂದೆ ಬಂದು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ. You express your what is in your mind and don't comment. I always feel urban people vote less compared to rural people and don't. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಬೆಂಗಳೂರಿನ ಜೆ ಪಿ ನಗರದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವ, ಇವತ್ತು ಪ್ರಜಾಪ್ರಭುತ್ವದ ಹಬ್ಬ, ಯಾವ ರೀತಿಯಾಗಿ ಮತದಾನ ಕಾರ್ಯ ಪ್ರಾರಂಭವಾಗಿದೆ, ನೀವಿರುವಂಥ ಬೂತ್ ಹತ್ರ ಯಾವೆಲ್ಲ ಗಣ್ಯರು ಬಂದು ಮತದಾನ ಮಾಡಿದ್ದಾರೆ ಶಿವು? ಪ್ರೀತಿ, ಇವತ್ತು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ, ಚುನಾವಣೆ ನಡೀತಾ ಇದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಈಗಾಗಲೇ ಪ್ರಾರಂಭವಾಗಿದೆ. ಬೆಂಗಳೂರಿನಲ್ಲೂ ಕೂಡ ಜಯನಗರ, ಜೆ ಪಿ ನಗರದ ಮತಕೇಂದ್ರಗಳಿಗೆ ಜನ ಇವತ್ತು ಮುಂಜಾನೆಯಿಂದಲೇ ಮತದಾರರು ಮತಕೇಂದ್ರಗಳಿಗೆ ಆಗಮಿಸ್ತಾ ಇದ್ದಾರೆ, ಮತದಾನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮಧ್ಯಾಹ್ನ ಈಗ ಬೇಸಿಗೆ ಆಗಿರೋದ್ರಿಂದ ಸಹಜವಾಗಿ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿರುತ್ತೆ. ಆ ಕಾರಣಕ್ಕೆ ಚುನಾವಣೆ ಮತದಾನಕ್ಕೆ 7 ಗಂಟೆಯಿಂದಲೇ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ಮತದಾರರು ಕೂಡ ಮತಕೇಂದ್ರಗಳಿಗೆ ಬರ್ತಾ ಇದ್ದಾರೆ, ಮತದಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು 5,47,00,000 ಮತದಾರರು ರಾಜ್ಯದಲ್ಲಿದ್ದಾರೆ. ಈಗ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಚುನಾವಣೆ ನಡೀತಾ ಇರೋದ್ರಿಂದ ಅದರಲ್ಲಿ ಅರ್ಧದಷ್ಟು ಮತದಾರರು ಇವತ್ತು ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇತ್ತು, 68% ಕಡಿಮೆ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು.
ಸೊ ಈ ಬಾರಿ ಮತದಾನವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಚುನಾವಣಾ ಆಯೋಗ ಸಾಕಷ್ಟು ಜಾಗೃತಿಯನ್ನ ಇವತ್ತು ಮತದಾರರಲ್ಲಿ ಮೂಡಿಸಿದೆ. ಹೆಚ್ಚಿನ ಮತದಾರರು ಮತಕೇಂದ್ರಗಳಿಗೆ ಬಂದು ಮತದಾನವನ್ನ ಮಾಡೋದಕ್ಕೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಸಾಕಷ್ಟು ಜಾಗೃತಿಯನ್ನ ಮಾಡಲಾಗಿದೆ. ಹಾಗಾಗಿ ಈ ಬಾರಿ ಮತದಾನದ ಪ್ರಮಾಣ ಹೆಚ್ಚಾಗುವಂತ ಒಂದು ನಿರೀಕ್ಷೆಗಳು ಕೂಡ ಇದೆ. ಹೆಚ್ಚಿನ ಮತದಾನ ಆಗಿದ್ದೆ ಆದರೆ ಅದು ಚುನಾವಣೆಗೂ ಕೂಡ ಒಂದು ರೀತಿಯಾದಂತಹ ಗೌರವ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಮತದಾನ ಇವತ್ತು ಶುರುವಾಗಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ಮತದಾರರು ಇವತ್ತು ನಿರ್ಧಾರವನ್ನು ಮಾಡಲಿದ್ದಾರೆ. ತಮ್ಮ ಮತದಾನವನ್ನು ಚಲಾಯಿಸುವ ಮೂಲಕ ತಮ್ಮ ಅಭ್ಯರ್ಥಿ ಯಾರು ಸಂಸದರಾಗಬೇಕು ಅನ್ನುವಂಥದ್ದನ್ನು ಆಯ್ಕೆ ಮಾಡಲಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಎಲ್ಲ ಮತಗಟ್ಟೆಗಳಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಮುಂಜಾನೆಯಿಂದಲೇ ಮತಕೇಂದ್ರಗಳಿಗೆ ಈಗಾಗಲೇ ಮತದಾನವನ್ನು ಮಾಡೋದಕ್ಕೆ ಜನರು ಕೂಡ ಮತದಾರರು ಬರ್ತಾ ಇದ್ದಾರೆ. ಅದರ ಜೊತೆಗೆ ಗಣ್ಯರು ಕೂಡ ಜನಪ್ರತಿನಿಧಿಗಳು ಕೂಡ ಈಗಾಗಲೇ ಮುಂಜಾನೆಯೇ ಮತದಾನವನ್ನು ಚಲಾಯಿಸ್ತಾ ಇದ್ದಾರೆ, ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಗೋಪಾಲಯ್ಯ ಸೇರಿದಂತೆ ಹಲವರು ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಈ ಮತದಾನದ ಪ್ರಮಾಣ ಬೆಂಗಳೂರಿನಲ್ಲಿ ಶಾಂತಿಯುತವಾದಂತ ಒಂದು ಮತದಾನ ಈಗ ನಡೀತಾ ಇರುವಂತದ್ದು ನೀತಿ. ಓಕೆ, ಒನ್ ಸೆಕೆಂಡ್ ಶಿವು, ನಾನು ಒಂದು ಬ್ರೇಕ್ ತಗೊಳ್ತೀನಿ, ಆಮೇಲೆ ನಿಮ್ನ ಮತ್ತೆ ಮಾತಾಡಿಸ್ತೇನೆ.